ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಈ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿಗಳಾದ ರಮೇಶ್ ಜಿಗಜಿಣ್ ಸಿಂಗ್ ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಾಗಿದ್ದಾರೆ. ಅದೇ ರೀತಿ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು, ಅದೇ ರೀತಿ ಎಸ್ ಕೆ ಬೆಳ್ಳಿಪುರು ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರುಣ್ ಶಾಪುರ್ ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿದ್ದಾರೆ. ಈ ಪತ್ರಿಕೋಷ್ಠಿಯನ್ನು ನಮ್ಮ ಸಂಸದರಾದ ರಮೇಶ್ ಜಿಗಜಿಣ್ ಅವರು ನಡೆಸಿಕೊಡ್ಬೇಕಂತ ಹೇಳ್ತೇವೆ. ಇವತ್ತು ಚುನಾವಣೆಯ ಪ್ರಚಾರದ ಪಬ್ಲಿಕ್ ಪ್ರಚಾರದ ಕೊನೆಯ ದಿನ. ನಾವು ಮತ್ತು ನಮ್ಮ ಕಾರ್ಯಕರ್ತರು ಇಡೀ ಕ್ಷೇತ್ರ ತುಂಬ ಎಷ್ಟು ನಮಗೆ ಸಾಧ್ಯವೋ ಅಷ್ಟು ಪ್ರವಾಸಗಳನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಕೊನೆಯ ದಿನ. ನಾನು ನನ್ನ ಮತದಾರರಿಗೆ ವಿನಂತಿ ಮಾಡಿಕೊಳ್ಳೋಕೆ ಬಯಸ್ತೀನಿ. ಏನಪ್ಪ ಅಂತಂದರೆ, ತಾವೆಲ್ಲರೂ ಮತದಾರರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು, ತರುಣರಾಗಿರ್ಬೋದು ಅಥವಾ ಯಜಮಾನರಾಗಿರ್ಬೋದು, ತಾವು ಪ್ರತಿಯೊಬ್ಬರು ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಏನದಾರ, ಅವರು ಕೂಡ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರನ್ನು ಕರ್ಕೊಂಡು ಬಂದು ಕೋಟ್ ಹಾಕಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಅಂಥೇಳಿ ಅವ್ರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡು, ಅತ್ಯಂತ ಬಿಸಿಲು ನೋಡ್ರಿ, ಎಂದೂ ಕಾಣದಂಥ ಬಿಸಿಲು ಇವತ್ತದ. ಈ ವರ್ಷ ಸುಮಾರು 41 ಮೇಲೆ ಎಂದೂ ಹೋದದ್ದು ನಾನಂತೂ ನೋಡಲಿಲ್ಲ. ಈ ಸಲ 43-44 ಡಿಗ್ರಿ ಬಿಸಿಲದ. ಇಂಥ ಬಿಸಿಲಿನಲ್ಲಿಯೂ ಕೂಡ ಜನ ಬಂದು ಮತ ಹಾಕಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೋತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಕಳಕಳಿ ವಿನಂತಿ ನಮ್ಮ ಮತದಾರರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ನಾನು ಮಾಡ್ಕೋತೀನಿ. ಅಲ್ಲ ರೀ, ನಾನು ಕಾಂಗ್ರೆಸ್ ಅಲ್ಲ, ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆರೋಪ ಮಾಡಿದ್ದು. ಅವರು ಆರೋಪ ಮಾಡಿದ್ದು ಭಾಳ ಸುಳ್ಳದ. ನಾನು ಯಾರ ಮೇಲೂ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಹೇಳಿದ್ದಂತೂ ನಿಜ. ನಮ್ಮ ಪಕ್ಷದ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಗ್ಗೆ ಹೇಳಿದ್ದಂತೂ ನಿಜ. ಅದು ನನ್ನ ವೈಯಕ್ತಿಕ ವಿಚಾರದಿಂದ ನಾನು ಹೇಳಿಲ್ಲ. ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ರ ಹೇಳಿದ್ದು, ಇಲ್ಲ ನಾವು ಭಾರತೀಯ ಜನತಾ ಪಕ್ಷ ವೋಟ್ ಮಾಡ್ತೇವೆ, ಮೋದಿಯವ್ರಿಗೆ ಮಾಡ್ತೇವೆ, ಮೋದಿಗೂ ವೋಟ್ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಅವರು ಹೇಳ್ಯಾರ. ಅದು ಅಂದ್ರೆ ಗೌಡ್ರ, ನೀವು ವೋಟ್ ಮಾಡಬೇಕು ಅಂತ ನಾವು ಕೇಳ, ನೀ ಏನು ಹೇಳೋದು ಬೇಡ, ನಮಗೆ ನಾವೇ ಮಾಡ್ತೇವೆ. ನಮಗೂ ಕೆಲವೊಂದು ಸಮಸ್ಯೆಗಳದಾವ, ಯಾಕಂತಂದ್ರೆ ಇವರು ನಮ್ಮ ರಾಜು ಆಲೂರ್ ಅವರು DSS ಹಿಂದೆ ಬಂದವರು, ಅವ್ರು ಒಳ್ಳೆಯವರು ಇರೋದಾರ. ಆಮೇಲೆ ನನಗೂ ಕೂಡ DSS ಬಗ್ಗೆ ತುಂಬ ಅಭಿಮಾನ, ನನ್ನ ಗೌರವ ಅದ. ಯಾಕಂದ್ರೆ ನಾನು ಅದೇ ಸಮಾಜದಿಂದ ಬಂದಿರ್ತಕ್ಕಂಥ ವ್ಯಕ್ತಿ, ನನಗೆ ತುಂಬ ಗೌರವ ಅದ. ಆದ್ರೆ ಜನಗಳಿಗೆ ಏನಾಗ್ಯದ ಅಂದ್ರೆ, ರಾಜು ಆಲ್ಗೂರ್ ಅವರು ಒಳ್ಳೆಯವ್ರು ಇರ್ಬೋದ್ರಿ, ಆದರೆ ರಾಜು ಆಲ್ಗೂರ್ ಅವ್ರ ಹಿಂದಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ತೊಂದರೆ ಮಾಡ್ಯಾರು ಇವಾಗ ಗೆದ್ದು ಬಂದರ ಅನ್ನೋದು ಭಯ ನಮ್ಮ ಮನಸ್ಸಿನಲ್ಲಿ ಅದ ಅಂಥೇಳಿ ಹೇಳಿದ್ದಂತೂ ನಿಜಪ್ಪ. ಅದಕ್ಕಾಗಿ ಆ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ನೋಡಿದ್ದೀನಿ, ಅದನ್ನು ನೋಡಿ ನಾನು ಹೇಳಿದ್ದೀನಿ. ಆಮೇಲೆ ಇನ್ನೊಂದೇನು, ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗಜಿಣ್ ಅವರು ಅನ್ಯಾಯ ಮಾಡ್ಯಾರ ಅಂತ ಹೇಳ್ತಾರೆ. ಇದು ಮಹಾ ಹೇಳಿದವ್ರದ್ದು ಮಹಾಪಾಪ ಇದು. ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ. ಉತ್ತರ ಕರ್ನಾಟಕ ಬರೀ ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಆದರೂ ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗಡೆ ಪಟೇಲ್ರಿದ್ದಾಗ ಸಹಾಯ ಮಾಡಿದವ್ರು ಯಾರ್ಯಾರು ಇದ್ರೆ ಅದು ರಮೇಶ್ ಜಿಗಜಿಣ್. ಉತ್ತರ ಕರ್ನಾಟಕದಲ್ಲಿ ನೋಡ್ರಿ, ಬೆಳಗಾಮಲ್ಲಿ ಎಬಿ ಪಾಟೀಲ್ರು, ಆಮೇಲೆ ಉಮೇಶ್ ಕತ್ತಿಯವರು ಬೆಳಿಬೇಕಾದ್ರೆ ಹೆಗಡೆಯವ್ರು ಕರೆದು ಈ ಹುಡುಗ ಅವ್ರ ತಂದೆ ತೀರಿ ಹೋಗ್ಯಾನ, ಇವನು ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳಿದಾಗ ನಾನು ಹೆಗಲ ಮೇಲೆ ಕುಂದಿರಿಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿರ್ತಕ್ಕಂಥದ್ದು ಹೆಗಡೆಯವ್ರ ಮಾತು ಕೇಳಿ ಅದು ನಾನು. ಆಮೇಲೆ ಬೀದರ್ನಲ್ಲಿ ಬಸವರಾಜ್ ಅಟ್ಟೂರ್ ಅವ್ರನ್ನ ಯಾರೋ ಇಂಡಸ್ಟ್ರಿ ಕರ್ಕೊಂಡು ಬಂದು ಈ ಹುಡುಗನಿಗೆ ನಾನು ಸಹಾಯ ಮಾಡ್ಕೊಂಡು ಇದಕ್ಕೆ ಟಿಕೆಟ್ ಕೊಡಿಸ್ರಿ ಅಂದ್ರೆ ಅವನಿಗೆ ಟಿಕೆಟ್ ಕೊಡಿಸ್ತೀನಿ. ನಾ ಯಾರ್ದಕ್ಕೆ ಹೆಸರು ಹೇಳ್ರಿ, ಉಮೇಶ್ ಕತ್ತಿ ಆಗಿರ್ಬೋದು, ಎಬಿ ಪಾಟೀಲ್ರಾಗಿರ್ಬೋದು, ಆಮೇಲೆ ಬೆಳಗಾಂನಲ್ಲಿ ನಮ್ಮ
ಕಾಗೆ ಅವರಾಗಿರ್ಬೋದು, ಈ ಕಾಂಗ್ರೆಸ್ನಾಗ ಅದರ ಕಾಗೇರ್ ಅವರಾಗಿರ್ಬೋದು ಅಥವಾ ಲಕ್ಷ್ಮಣ ಸವದಿ ಅವರಾಗಿರ್ಬೋದು, ನಾ ಒಂದು ಹೆಸರು ಹೇಳಲೇ ಎರಡು ಹೆಸರು ಹೇಳಲೇ ಲಿಂಗಾಯತ ಸಮುದಾಯದ ಜನರನ್ನ ನಾನು ಎಲ್ಲರನ್ನೂ ನನ್ನ ಜೊತೆ ಕಟ್ಟಿಕೊಂಡು ನಾನು ರಾಜಕಾರಣ ಮಾಡಿದ್ದೀನಪ್ಪ. ನನಗೆ ನಾನು ನಿಜವಾಗಿ ಯಾವತ್ತೂ ಕೂಡ ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾವ ಸಮಾಜಕ್ಕೂ ಮಾಡಿಲ್ಲ. ಇವರು ನಾನು ಬೆಳೆ ಆಮೇಲೆ ಇನ್ನೊಂದು ಬಹಳ ವಿಚಿತ್ರವಾದಂಥದ್ದು ಅಂದರೆ ನಮ್ಮ ಜಿಲ್ಲೆನಲ್ಲಿ ಬಸನಗೌಡದ ಮಂತ್ರಿ ತಪ್ಪಿಸ್ದವ ನಾನೇ ಅಂತ ಹೇಳ ಒಂದೊಂದಾಗಿ ಬಿಡಿಸಿ. ಬಸವರಾಜ್ ಅವರು ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ, ಈಗೂ ಮಾಡಿಲ್ಲ, ಹಿಂದೂ ಮಾಡಿಲ್ಲ. ನೋಡ್ರಿ ನನಗೆ ಅವರು ಅವ್ರಿಗೂ ಗೊತ್ತದ ಅದು ಬಸನಗೌಡ್ರಿ. ನನಗೆ ಪಾರ್ಲಿಮೆಂಟ್ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗಡೆ ಅವ್ರ ಜೋಡಿ ಇದ್ದ, ನನಗೆ ವೆಂಕಯ್ಯ ನಾಯ್ಡು ಅವರು, ಅನಂತ್ ಕುಮಾರ್ ಅವರು, ಆಮೇಲೆ ಪ್ರಮೋದ್ ಮಹಾಜನ, ಮೂರು ಜನ ನನ್ನ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕೂತು ನಾವು ಮಾತಾಡೋದಾಗ ಏನು ಅಂದ್ರೆ, ಇಲ್ಲ ನಿನಗೆ ದೇಶದಲ್ಲಿ ಯಾವ ಮಂತ್ರಿ ಬೇಕೋ ಅದನ್ನು ನಾವು ಮಂತ್ರಿ ಕೊಡ್ತೇವೆ, ನೀನು ಬಿಟ್ಟು ವಾಜಪೇಯಿದವ್ರ ಜೊತೆ ಬರಬೇಕು ಅಂತ ಹೇಳಿದ್ರು. ಏಯ್ ಪ್ರಮೋದ ಅವ್ರಿಗೆ ಹೇಳಿದ್ನ, ಪ್ರಮೋದ ರಾಮಕೃಷ್ಣ ಹೆಗಡೆಕ್ಕಿಂತ ದೊಡ್ಡದೇನೋ ನಿಮ್ದು ಮಂತ್ರಿಗೆ, ನಾನು ಹತ್ರು ಬರೋದಲ್ಲಪ್ಪ. ಆದ್ರೆ ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದ್ರೆ ನಾ ಕಾಂಗ್ರೆಸ್ಗಂತೂ ಸೇರುವುದಿಲ್ಲ, ಯಾಕಂದ್ರೆ ಬಾಬಾ ಸಾಹೇಬರು ಅಂಬೇಡ್ಕರ್ಗೆ ಅನ್ಯಾಯ ಮಾಡ್ಯಾರ ಅವರು. ನಾ ಸೇರುವುದಾದ್ರೆ ನಿನ್ನ ಪಕ್ಷನೇ ಸೇರ್ತೀನಿ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದ. ಆದರೆ ಇವತ್ತು ಮಂತ್ರಿ ಮಾಡುವ ಇಚ್ಛಾ ಅದಲ್ಲ ಬಿಜಾಪುರ ಜಿಲ್ಲೆಯಲ್ಲಿ. ನನ್ನ ಸ್ನೇಹಿತದ ನಾವು ಯಾರೋ ಬಸನಗೌಡರು, ಬಸನಗೌಡರು ಮಂತ್ರಿ ಮಾಡಿದ್ದ ಅಂತ ಹೇಳ್ದವ ನಾನು, ಅವ ಲಿಂಗಾಯತರ ವಂದ ಬಸನಗೌಡರು. ಈಗ ರವಿ ಪಾಟೀಲ್ರು ಅವ್ರಿಗೆ ಇವಾಗ ವಿರೋಧ ಮಾಡ್ಯಾರ ಅಂತ ಹೇಳಿ ಅದನ್ನು ಭಾಳ ಜನ ಮಾತಾಡ್ತಾರ. ನಾ ಯಾವತ್ತೂ ಮಾಡ್ಲಕ್ಕೆ ಹೋಗಿಲ್ಲ. ಇವತ್ತು ದಾದಾಗೌಡ್ರು ಇದ್ದಿದ್ರೆ ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತಿತ್ತು. ಅವ ಹೆಂಗೆ ಎಮ್ ಎಲ್ ಎ ಆದ, ಅವ್ನು ಯಾರು ಎಮ್ ಎಲ್ ಎ ಮಾಡಿದ್ರು ಇದೆಲ್ಲನೂ ಗೊತ್ತಾಗ್ತಿತ್ತು. ಖರೆ ಆದ್ರೆ ಪಾಪ ಪುಣ್ಯಾತ್ಮ ಅವರು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇಲ್ಲ, ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು. ಹಿಂಗೆ ನೋಡ್ರಿ ಇಂಥವೆಲ್ಲ ಅಪವಾದನೆಗಳು ನೋಡ್ರಿ. ಆ ಮೀಸಿ ಮಲ್ಲುಗ ನಮ್ಮ ಬಳ್ಳೊಳ್ಳಿ ಮಲ್ಲನಗೌಡ ನಾವು ವಿರುದ್ಧ ಮಾಡಿನ ಅಂತ ಹೇಳ್ತಾರೆ. ಅವನೇ ನೋಡ್ರಿ ಅವನೇ ಜಿಲ್ಲಾ ಪರಿಷತ್ ವಿರುದ್ಧ ಮಾಡಿನ ಅಂತ ಹೇಳ್ತಾರೆ. ಅವನು ಜಿಲ್ಲಾ ಪರಿಷತ್ ಮೆಂಬರ್ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ಅವನು ಅತ್ಯಂತ ಅವತ್ತಿಂದ ಈ ಭಾಳ ದೊಡ್ಡ ಮನುಷ್ಯರಾಗಿರೋ ಅವರೆಲ್ಲ ಮರ್ತಾರ, ಅವ್ರು ಮರೆತು ಬಿಟ್ಟಾರ ಎಲ್ಲ. ಅದ್ರ ಬಗ್ಗೆ ನಾ ಏನು ಹೇಳಕ್ ಹೋಗೋದಿಲ್ಲ. ಅವ್ರ ಪರಿಸ್ಥಿತಿ ಏನು ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡ್ಕೊಳ್ಳಿ. ಆದರೂ ಕೂಡ ಇವತ್ತು ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆಮೇಲೆ ಬಿ ಜಿ ಪಾಟೀಲ್ರು ಅವರು ನನ್ನ ಜೊತೆ ಇದ್ದವರು, ಆಮೇಲೆ ಅವ್ರು ಯಾವುದ್ಯಾವುದೋ ಕಾರಣಕ್ಕೆ ತಾವೇ ಬಿಟ್ಟು ಹೋಗ್ಯಾರಪ್ಪ, ನಾನೇನು ಬಿಟ್ಟು ಹೋಗತ್ತೆ ಅಂತೂ ಹೇಳಲಿಲ್ಲ. ರವಿ ಪಾಟೀಲ್ರಾಗಲಿ, ಬಿ ಜಿ ಪಾಟೀಲ್ರಾಗಲಿ, ನಮ್ಮ ಬಸನಗೌಡರಾಗಲಿ, ಇವರೆಲ್ಲರಿಗೂ ನಾನು ಸಂಪೂರ್ಣ